ಇವತ್ತಿನ ಮತ್ತೊಂದು ಸುದ್ದಿ ಅಂತಂದ್ರೆ ಅದು ಗಣೇಶನಿಗೆ ಗ್ರೀನ್ ಸಿಗ್ನಲ್ ಕೊಡುವಂತ ಕೆಲಸ, ಗಣೇಶೋತ್ಸವಕ್ಕೆ ವಿಧಿಸ್ತಾ ಇರುವಂತ ನಿರ್ಬಂಧವನ್ನ ಸಡಿಲ ಮಾಡುವಂತ ಕೆಲಸಕ್ಕೆ ಮುಂದಾಗಬಹುದು ಅನ್ನುವಂತ ಲೆಕ್ಕಾಚಾರಗಳು. ಸ್ವಪಕ್ಷೀಯರು ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಸರ್ಕಾರ ಮಣಿ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ 1 ಮಹತ್ವದ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. ಸೊ ಗಣೇಶೋತ್ಸವಕ್ಕೆ ಹಾಕಿರುವಂತ ನಿರ್ಬಂಧವನ್ನ ಸಡಿಲ ಮಾಡುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಮತ್ತೊಂದು ರೀತಿಯಾದಂತ ಬೆಳವಣಿಗೆ ಈಗ ಗಣೇಶೋತ್ಸವಕ್ಕೆ, ಕಾರಣ ಸ್ವಪಕ್ಷೀಯರು ಮತ್ತು ಹಿಂದೂ ಸಂಘಟನೆಗಳು ಒತ್ತಡವನ್ನು ಹಾಕ್ತಾ ಇದ್ದವು. ನಿಮಗೆ ಜನಪ್ರತಿನಿಧಿಗಳಿಗೆ ಇಲ್ಲದೆ ಇರುವಂತಹ ನಿಯಮಗಳು ಗಣೇಶೋತ್ಸವಕ್ಕೆ ಯಾಕೆ ಅನ್ನುವಂತಹ ಮಾತು ಅವರದ್ದು. ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಖಚಿತವಾದಂತ ನನಗೆ ವಿಶ್ವಾಸ ಇದೆ. ನಾನು ಇಷ್ಟೇ ಕೇಳುವಂಥದ್ದು, ಶುಕ್ರವಾರ ಮಸೀದಿಗಳಲ್ಲಿ ಸಾಮೂಹಿಕ ನಮಾಜ್ ನಡೀತಾ ಇದೆಯಾ ಇಲ್ವಾ? ಭಾನುವಾರ ಚರ್ಚ್ಗಳಲ್ಲಿ ಸಂಡೇ ಮಾಸ್ ನಡೀತಾ ಇದೆಯಾ ಇಲ್ವಾ? ಇದನ್ನು ನೋಡಿ ಅಲ್ಲಿಯ ಅವಕಾಶವನ್ನು ಕೊಟ್ಟಿದ್ದೀರಿ ಅನ್ನೋದಾದರೆ ಗಣೇಶೋತ್ಸವಕ್ಕೂ ಕೂಡ ಈ ಕೋವಿಡ್ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನವನ್ನು ಮಾಡಿ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ. ನಾನು ಅದ್ಧೂರಿಯಾಗಿ ಮಾಡಿ ಅಂತ ಹೇಳ್ತಿಲ್ಲ, ಉತ್ಸವ ಅನ್ನೋದು ನಡಿಬೇಕು. ಇವತ್ತಿಗೇನಂತಂದರೆ ಈಗ ಈ ಕೊರೋನಾ ಬಂದಿರುವಂಥ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಬರ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಸಾಮೂಹಿಕವಾಗಿ ನಮಾಜ್ ನಡೀತದೆಯಾ ಇಲ್ವಾ? ಚರ್ಚ್ಗಳಲ್ಲಿ ಸಂಡೇ ಮಾಸ್ ನಡೀತದೆಯಾ ಇಲ್ವಾ? ಹಾಗೆಯೇ ಗಣೇಶೋತ್ಸವಕ್ಕೂ ಕೂಡ ಎಲ್ಲ ನಿಯಮಾವಳಿಗಳನ್ನು ಅನುಷ್ಠಾನವನ್ನು ಮಾಡಿ ಜಾರಿಗೊಳಿಸಿ ಸಣ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಸರ್ಕಾರದ ಒಬ್ಬ ಜನ ಸಚಿವ, ನಮ್ಮ ಸರ್ಕಾರದ ಮೊದಲ ಆದ್ಯತೆ ಕೊರೋನಾದಲ್ಲಿ ಜನರಿಗೆ ತೊಂದರೆ ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂಥದ್ದು, ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲದನ್ನು ಕೂಡ ಮಾಡ್ತಾ ಇದೆ. ಕಾನೂನುಗಳನ್ನು ಮಾಡೋದು ದೊಡ್ಡದಲ್ಲ, ಜನ ಇದಕ್ಕೆ ಸಹಕಾರವನ್ನು ಮಾಡಬೇಕು. ಹಾಗಂತೇಳಿ ಗಣೇಶೋತ್ಸವ ಅದ್ದೂರಿಯಾಗಿ ನಡೀಬಾರ್ದ, ವೈಭವೀಕರಣ ಇರಬಾರ್ದ ಅಂತ ಅದೆಲ್ಲದೂ ಕೂಡ ಇರಬೇಕು. ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಆ ಎಚ್ಚರಿಕೆಯನ್ನು ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರು ತೆಗೆದುಕೊಳ್ಬೇಕು. ಕೊರೋನಾದ ಏರಿಕೆಯ ಶೇಕಡಾವಾರು ಸಂಗತಿಗಳನ್ನು ಗಮನಿಸಿಕೊಂಡು ನಿಯಮಾವಳಿಗಳನ್ನು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಏನು ಸಡಿಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಸರ್ಕಾರ ಯೋಚನೆ ಮಾಡುತ್ತೆ, ತಜ್ಞರ ಸಮಿತಿ ವರದಿಯನ್ನು ಕೊಡುತ್ತೆ. ಎಲ್ಲರಿಗೂ ಕೂಡ ಇಚ್ಛೆ ಇರುವಂಥದ್ದು ಗಣೇಶೋತ್ಸವಕ್ಕೆ ಸಾರ್ವಜನಿಕವಾಗಿ ಕೂರಿಸೋಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಒಂದು ಪ್ರತೀತಿ ಇರುವಂಥದ್ದು ಏನು ಅಂತಂದರೆ, ಒಂದು ಬಾರಿ ಕೂರಿಸೋಕೆ ಆರಂಭ ಮಾಡಿದರೆ ಅದಕ್ಕೆ ನಡು ನಿಲ್ಲಿಸಬಾರ್ದು, ವಿಘ್ನ ಬರಬಾರ್ದು, ನಿಲ್ಲಿಸಿದರೆ ಅದು ಒಳ್ಳೆಯದಾಗಲ್ಲ ಅನ್ನುವಂಥದ್ದನ್ನು. ಸೊ ಹಾಗಾಗಿ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಿದ್ದಾರೆ.